संक्षिप्त शिवपुराण रुद्र संहिते प्रथम अंदरे सृष्टिखंड नारद ब्रह्म संवादवन्नु उदाहरिसि सूत पुराणिकरु ऋषिगळिगे नारदर मोह प्रसंगवन्नु हेळुवुदु। काम विजयद गर्वदिंद कूडिद नारदरु शिव ब्रह्म विष्णु इवर बळिगे होगि तम्म तपस्सिन प्रभाववन्नु तिळिसुवुदु। विश्वोद्भव स्थिति लयादिषु हेतुमेकं गौरीपतिं विदित तत्वमनंत कीर्तिं मायाश्रयं विगत मायामचिंत्य रूपं बोधस्वरूपमबलं हि शिवं नमामि। विमल बोधस्वरूप भगवान शिवनिगे नमस्करिसुतेने। अवनु विश्वद उत्पत्ति स्थिति मत्तु लय मुंतादुवुगळ एकमात्र कारणनागिद्दु गिरिराजकुमारी गौरिय पतियु तत्वज्ञनु आगिरुवनु। अवन कीर्तिगे अंत्यवे इल्ल। मायेगे आश्रयनागिद्दरु अदरिंद अत्यंत दूरनागिरुवनु। अचिंत्य स्वरूपनाद भगवंतनिगे नानु वंदिसुत्तेने। वंदे शिवं तं प्रकृतेरनादिं प्रशांतमेकं पुरुषोत्तमं हि स्वमायया कृत्स्नमिदं हि सृष्ट्वा नभो वर्धन्तर्बहिरास्थितो यः। स्वभावदिंदले अनादियु शांत स्वरूपनु एकमात्र पुरुषोत्तमनु आद शिवननु नानु वंदिसुत्तेने। अवनु तन्न मायियिंद ई समस्त विश्ववन्नु सृष्टिमाडि आकाशदंते इदर ओळगू होरगू स्थितनागिरुवनु। वंदेन्तरस्थं निजगूढरूपं शिवं स्वतस्रष्टुमिदं विचष्टे जगन्ति नित्यं परितो भ्रमन्ति यत्सन्निधो चुंबकलोहवत्तं। कब्बिणवु चुंबकदिंद आकृष्टवागि अदर समीपदल्लि इरुवंतये ई समस्त जगत्तु सदाकाल एल्ल कडेयिंद शिवन बळियल्ले सुत्तुतिरुवुदु। अवने ई प्रपंचद रचनेय विधियन्नु तिळिसिदनु। अवनु एल्लर ओळगे अंतर्यामी रूपदिंद विराजमाननागिद्दाने। अत्यंत गूढ़ स्वरूपवुळ्ळ आ भगवान शिवननु नानु आदरदिंद वंदिसुत्तेने। श्री व्यासरु हेळुत्तारे जगत्पिता भगवान शिवनिगू जगन्मातेयाद कल्याणमयी पार्वतिगू हागू आकेय पुत्र गणपतिगू नमस्कार माडि नानु ई शिवपुराणवन्नु वर्णिसुवेनु। ओमे नैमिषारण्यदल्लि वासिसुव शौनकादि एल्ल मुनिगळु उत्तम भक्ति भावदोंदिगे सूत पुराणिकरल्लि केळिदरु। ऋषिगळु केळुत्तारे महानुभावराद सूत पुराणिकरे विद्येश्वर संहितेय साध्य साधन खंडवेंब शुभवाद उत्तम कथेयन्नु नावु केळिकोंडेवु। अदर मोदल भागवु अत्यंत रमणीयवागिद्दु शिव भक्तर मेले भगवान शिवन वात्सल्य स्नेहवन्नु प्रकटगोळिसुवंतहुदु। ವಿದ್ವಾಂಸರೆ ಈಗ ತಾವು ಭಗವಾನ್ ಶಿವನ ಪರಮೋತ್ತಮ ಸ್ವರೂಪವನ್ನು ವರ್ಣಿಸಿರಿ ಜೊತೆಗೆ ಶಿವ ಪಾರ್ವತಿಯರ ದಿವ್ಯ ಚರಿತ್ರೆಗಳನ್ನು ಪೂರ್ಣ ರೂಪದಿಂದ ಶ್ರವಣ ಮಾಡಿಸಿರಿ। ನಿರ್ಗುಣನಾದ ಮಹೇಶ್ವರನು ಲೋಕದಲ್ಲಿ ಸಗುಣ ರೂಪವನ್ನು ಹೇಗೆ ಧರಿಸುತ್ತಾನೆ ನಾವೆಲ್ಲರೂ ವಿಚಾರ ಮಾಡಿದರೂ ಶಿವನ ತತ್ವವನ್ನು ತಿಳಿಯಲಾರೆವು। ಸೃಷ್ಟಿಯ ಮೊದಲು ಭಗವಾನ್ ಶಿವನು ಯಾವ ವಿಧದಿಂದ ತನ್ನ ಸ್ವರೂಪದಲ್ಲಿ ಸ್ಥಿತನಾಗಿರುವನು ಮತ್ತೆ ಸೃಷ್ಟಿಯಾದ ಬಳಿಕ ಆ ಭಗವಂತನು ಕ್ರೀಡಿಸುತ್ತಾ ಸಮ್ಯಕ್ ರೀತಿಯಿಂದ ಹೇಗೆ ವ್ಯವಹಾರ ಮಾಡುವನು ಸೃಷ್ಟಿ ಕಲ್ಪದ ಅಂತ್ಯವಾದಾಗ ಆ ಮಹೇಶ್ವರ ದೇವನು ಯಾವ ರೂಪದಲ್ಲಿ ಸ್ಥಿತನಾಗಿರುತ್ತಾನೆ ಲೋಕ ಕಲ್ಯಾಣಕಾರಿ ಶಂಕರನು ಹೇಗೆ ಪ್ರಸನ್ನನಾಗುವನು ಪ್ರಸನ್ನನಾದ ಮಹೇಶ್ವರನು ತನ್ನ ಭಕ್ತರಿಗೆ ಹಾಗೂ ಇತರರಿಗೆ ಯಾವ ಉತ್ತಮ ಫಲವನ್ನು ನೀಡುವನು ಇದೆಲ್ಲವನ್ನು ನಮಗೆ ಹೇಳಿರಿ ಭಗವಾನ್ ಶಿವನು ಬೇಗನೆ ಪ್ರಸನ್ನನಾಗುವನು ಎಂದು ನಾವು ಕೇಳಿರುವೆವು ಅವನು ಅತ್ಯಂತ ದಯಾಳುವಾದ್ದರಿಂದ ತನ್ನ ಭಕ್ತರ ಕಷ್ಟಗಳನ್ನು ಅವನಿಂದ ನೋಡಲಾಗುವುದಿಲ್ಲ ಬ್ರಹ್ಮ ವಿಷ್ಣು ಮಹೇಶ ಈ ಮೂರು ದೇವತೆಗಳು ಶಿವನ ಅಂಗದಿಂದಲೇ ಉತ್ಪನ್ನರಾದವರು ಅವರ ಪ್ರಾಕಟ್ಯದ ಕಥೆ ಹಾಗೂ ಅವರ ವಿಶೇಷ ಚರಿತ್ರೆಗಳನ್ನು ವರ್ಣಿಸಿರಿ ಸ್ವಾಮಿ ತಾವು ಉಮಾದೇವಿಯ ಆವಿರ್ಭಾವ ಮತ್ತು ವಿವಾಹದ ಕಥೆಯನ್ನು ತಿಳಿಸಿರಿ ವಿಶೇಷವಾಗಿ ಅವರ ಗಾರ್ಹ್ಯಸ್ಥ್ಯ ಧರ್ಮವನ್ನು ಹಾಗೂ ಇತರ ಲೀಲೆಗಳನ್ನು ವರ್ಣಿಸಿರಿ ಪುಣ್ಯಾತ್ಮರಾದ ಸೂತ ಪುರಾಣಿಕರೇ ತಾವು ಇದೆಲ್ಲವನ್ನು ಮತ್ತು ಬೇರೆ ವಿಷಯಗಳನ್ನು ಅವಶ್ಯವಾಗಿ ತಿಳಿಸೋಣವಾಗಲಿ ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ನೀವೆಲ್ಲರೂ ಅತ್ಯಂತ ಉತ್ತಮವಾದ ಮಾತನ್ನು ಕೇಳಿರುವಿರಿ ಭಗವಾನ್ ಸದಾಶಿವನ ಕಥೆಯಲ್ಲಿ ನಿಮಗೆಲ್ಲರಿಗೂ ಆಂತರಿಕ ನಿಷ್ಠೆಯು ಉಂಟಾಗಿದೆ ಆದ್ದರಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿರುವಿರಿ ಬ್ರಾಹ್ಮಣರೇ ಭಗವಾನ್ ಶಂಕರನ ಗುಣಾನುವಾದವು ಸಾತ್ವಿಕ ರಾಜಸ ತಾಮಸ ಹೀಗೆ ಮೂರು ಪ್ರಕೃತಿಯ ಮನುಷ್ಯರಿಗೆ ಸದಾ ಆನಂದವನ್ನು ಕೊಡುವುದು
ಪಶುಗಳನ್ನು ಹಿಂಸಿಸುವ ನಿಷ್ಠೂರ ಕೊಲೆಗಡುಕರನ್ನು ಬಿಟ್ಟು ಯಾವ ಪುರುಷನು ಈ ಗುಣಾನುವಾದದಿಂದ ಬೇಸರಪಟ್ಟುಕೊಳ್ಳುವನು? ಮನಸ್ಸಿನಲ್ಲಿ ಯಾವುದೇ ತೃಷ್ಣೆ ಇಲ್ಲದ ಮಹಾತ್ಮರು ಭಗವಾನ್ ಶಿವನ ಆ ಗುಣಗಳನ್ನು ಕೀರ್ತಿಸುತ್ತಾರೆ. ಏಕೆಂದರೆ ಆ ಗುಣಗಾನವು ಸಂಸಾರ ರೂಪಿ ರೋಗದ ಪರಮೌಷಧವಾಗಿದೆ. ಮನಸ್ಸು ಕಿವಿಗಳಿಗೆ ಪ್ರಿಯವಾಗಿರುವ ಅದು ಸಮಸ್ತ ಮನೋರಥಗಳನ್ನು ಈಡೇರಿಸುವುದು. ಶಂಭೋರ್ ಗುಣಾನುವಾದಾತ್ ಕೋ ವಿರಜ್ಯೇತ್ ಪುಮಾನ್ ದ್ವಿಜಾಹ ವಿನಾ ಪಶುಘ್ನಂ ತ್ರಿವಿಧ ಜನಾನಂದಕರಾತ್ ಸದಾ ಗೀಯಮಾನೋ ವಿತೃಷ್ಣೈಶ್ಚ ಭವರೋಗೌಷಧೋಪಿಹಿ ಮನಃ ಶ್ರೋತ್ರಾದಿ ರಾಮಶ್ಚ ಯತಃ ಸರ್ವಾರ್ಥದಃ ಸ ವೈ. ಬ್ರಾಹ್ಮಣರೇ, ನಿಮ್ಮಗಳ ಪ್ರಶ್ನೆಗನುಸಾರವಾಗಿ ನಾನು ಯಥಾಬುದ್ಧಿ ಪ್ರಯತ್ನಪೂರ್ವಕ ಶಿವಲೀಲೆಯನ್ನು ವರ್ಣಿಸುವೆನು. ತಾವು ಆದರದಿಂದ ಶ್ರವಣಿಸಿರಿ. ನೀವುಗಳು ಕೇಳಿದಂತೆಯೇ ದೇವರ್ಷಿ ನಾರದರು ಶಿವರೂಪಿ ಭಗವಾನ್ ವಿಷ್ಣುವಿನಿಂದ ಪ್ರೇರಿತರಾಗಿ ತಮ್ಮ ತಂದೆಯ ಬಳಿಯಲ್ಲಿ ಕೇಳಿದ್ದರು. ತನ್ನ ಮಗನಾದ ನಾರದರ ಪ್ರಶ್ನೆಯನ್ನು ಕೇಳಿ ಶಿವಭಕ್ತ ಬ್ರಹ್ಮದೇವರ ಚಿತ್ತವು ಸಂತೋಷಗೊಂಡಿತು. ಅವರು ಆ ಮುನಿ ಶಿರೋಮಣಿಗೆ ಹರ್ಷವನ್ನುಂಟು ಮಾಡುತ್ತಾ ಪ್ರೇಮಪೂರ್ವಕ ಭಗವಾನ್ ಶಿವನ ಕೀರ್ತಿಯನ್ನು ಗಾನ ಮಾಡತೊಡಗಿದರು. ಬ್ರಹ್ಮ ಮಾನಸ ಪುತ್ರರಾದ ಮುನಿ ಶಿರೋಮಣಿ ವಿಪ್ರವರ ನಾರದರು ಒಮ್ಮೆ ವಿನೀತ ಚಿತ್ತರಾಗಿ ತಪಸ್ಸಿನಲ್ಲಿ ಮನಸ್ಸನ್ನು ತೊಡಗಿಸಿದರು. ಹಿಮಾಲಯ ಪರ್ವತದಲ್ಲಿ ಅತ್ಯಂತ ಶೋಭಾ ಸಂಪನ್ನವಾದ ಒಂದು ಗುಹೆ ಇತ್ತು. ಅದರ ಸನಿಹದಲ್ಲೇ ದೇವನದಿ ಗಂಗೆಯು ನಿರಂತರವಾಗಿ ವೇಗದಿಂದ ಹರಿಯುತ್ತಿದ್ದಳು. ಅಲ್ಲಿ ಅನೇಕ ಪ್ರಕಾರದ ಶೋಭೆಗಳಿಂದ ಸುಶೋಭಿತವಾದ ಒಂದು ದಿವ್ಯ ಆಶ್ರಮವಿತ್ತು. ದಿವ್ಯದರ್ಶಿ ನಾರದರು ತಪಸ್ಸಿಗಾಗಿ ಅದೇ ಆಶ್ರಮಕ್ಕೆ ತೆರಳಿದರು. ಆ ಗುಹೆಯನ್ನು ಕಂಡು ಮುನಿಶ್ರೇಷ್ಠ ನಾರದರಿಗೆ ಬಹಳ ಸಂತೋಷವಾಯಿತು. ಅವರು ಸುದೀರ್ಘ ಕಾಲದವರೆಗೆ ಅಲ್ಲೇ ತಪಸ್ಸು ಮಾಡುತ್ತಾ ಇದ್ದರು. ಅವರ ಅಂತಃಕರಣವು ಶುದ್ಧವಾಗಿತ್ತು. ಅವರು ದೃಢವಾದ ಆಸನದಲ್ಲಿ ಕುಳಿತು ಮೌನವಾಗಿದ್ದು ಪ್ರಾಣಾಯಾಮದೊಂದಿಗೆ ಸಮಾಧಿಯಲ್ಲಿ ಸ್ಥಿತರಾದರು. ಬ್ರಾಹ್ಮಣರೇ, ಬ್ರಹ್ಮನ ಸಾಕ್ಷಾತ್ಕಾರವಾಗಿಸುವ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮನೇ ಆಗಿದ್ದೇನೆ ಈ ವಿಜ್ಞಾನವನ್ನು ಪ್ರಕಟವಾಗುವ ಸಮಾಧಿಯಲ್ಲಿ ಅವರು ನೆಲೆಸಿದರು. ಮುನಿವರ್ಯ ನಾರದರು ಹೀಗೆ ತಪಸ್ಸಿನಲ್ಲಿ ತೊಡಗಿದಾಗ ಇದನ್ನು ತಿಳಿದ ಇಂದ್ರನು ನಡುಗಿ ಹೋದನು. ಅವನು ಮಾನಸಿಕ ಸಂತಾಪದಿಂದ ವಿಹ್ವಲನಾದನು. ಈ ನಾರದ ಮುನಿಯು ನನ್ನ ರಾಜ್ಯವನ್ನು ಪಡೆಯಲು ಬಯಸುವರು ಎಂದು ಮನಸ್ಸಿನಲ್ಲೇ ಯೋಚಿಸಿ ದೇವೇಂದ್ರನು ಅವರ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡಲು ಪ್ರಯತ್ನಿಸಿದನು. ಆಗ ದೇವರಾಜನು ತನ್ನ ಮನಸ್ಸಿನಿಂದ ಕಾಮದೇವನನ್ನು ಸ್ಮರಿಸಿದನು. ಸ್ಮರಿಸಿದಾಗಲೇ ಕಾಮದೇವನು ಬಂದು ನಿಂತನು. ಮಹೇಂದ್ರನು ಅವನಿಗೆ ನಾರದರ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡಲು ಆದೇಶಿಸಿದನು. ಹೀಗೆ ಅಪ್ಪಣೆಯನ್ನು ಪಡೆದ ಕಾಮದೇವನು ವಸಂತನನ್ನು ಜೊತೆಗೂಡಿ ಗರ್ವದಿಂದ ನಾರದರು ತಪಸ್ಸು ಮಾಡುವಲ್ಲಿಗೆ ಬಂದು ತನ್ನ ಉಪಾಯ ಮಾಡತೊಡಗಿದನು. ಅವನು ಬಹುಬೇಗನೆ ಅಲ್ಲಿ ತನ್ನ ಸಕಲ ಕಲೆಗಳನ್ನು ರಚಿಸಿದನು. ವಸಂತನು ಮದಮತ್ತನಾಗಿ ತನ್ನ ಪ್ರಭಾವವನ್ನು ಅನೇಕ ರೀತಿಯಿಂದ ಪ್ರಕಟಿಸಿದನು. ಮುನಿಶ್ರೇಷ್ಠರೇ, ಕಾಮದೇವ ಮತ್ತು ವಸಂತ ಇವರು ಅವಿರತ ಪ್ರಯತ್ನ ಮಾಡಿದರೂ ನಾರದ ಮುನಿಯ ಚಿತ್ತದಲ್ಲಿ ವಿಕಾರವು ಉಂಟಾಗಲಿಲ್ಲ. ಮಹಾದೇವನ ಅನುಗ್ರಹದಿಂದ ಅವರಿಬ್ಬರ ಗರ್ವವು ನುಚ್ಚು ನೂರಾಯಿತು. ಶೌನಕಾದಿ ಮಹರ್ಷಿಗಳೇ, ಹೀಗೆ ಆಗುವುದರಲ್ಲಿ ಒಂದು ಕಾರಣವಿತ್ತು. ಅದನ್ನು ಆಧಾರದಿಂದ ಕೇಳಿರಿ. ಮಹಾದೇವನ ಕೃಪೆಯಿಂದಲೇ ನಾರದ ಮುನಿಗಳ ಮೇಲೆ ಕಾಮದೇವನ ಯಾವ ಪ್ರಭಾವವೂ ಬೀಳಲಿಲ್ಲ. ಹಿಂದೆ ಅದೇ ಆಶ್ರಮದಲ್ಲಿ ಕಾಮಶತ್ರು ಭಗವಾನ್ ಶಿವನು ಉತ್ತಮವಾದ ತಪಸ್ಸನ್ನು ಮಾಡಿದ್ದನು. ಹಾಗೂ ಅಲ್ಲೇ ಶಿವನು ಮುನಿಗಳ ತಪಸ್ಸನ್ನು ಕೆಡಿಸುವಂತಹ ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದನು. ಆಗ ರತಿಯು ಕಾಮನನ್ನು ಪುನಃ ಜೀವಂತವಾಗಿಸಲು ದೇವತೆಗಳಲ್ಲಿ ಪ್ರಾರ್ಥಿಸಿದಳು. ಆ ಸಮಯದಲ್ಲಿ ದೇವತೆಗಳು ಸಮಸ್ತ ಲೋಕಗಳ ಕಲ್ಯಾಣವನ್ನು ಮಾಡುವ ಭಗವಾನ್ ಶಂಕರನಲ್ಲಿ ಪ್ರಾರ್ಥಿಸಿಕೊಂಡಿದ್ದರು. ಅವರು ಬೇಡಿಕೊಂಡಾಗ ಶಿವನು ಹೇಳಿದನು, ದೇವತೆಗಳಿರ, ಸ್ವಲ್ಪ ಸಮಯ ಕಳೆದ ಮೇಲೆ ಕಾಮದೇವನು ಜೀವಿತನಾಗುವನು. ಆದರೆ ಇಲ್ಲಿ ಅವನ ಯಾವುದೇ ಉಪಾಯ ನಡೆಯಲಾರದು. ಅಮರರೇ, ಇಲ್ಲಿ ನಿಂತುಕೊಂಡು ನಾಲ್ಕೂ ಕಡೆಗೆ ಕಣ್ಣು ಹಾಯಿಸುವಷ್ಟು ದೂರದವರೆಗೆ ಕಾಮದೇವನ ಪುಷ್ಪ ಬಾಣಗಳ ಪ್ರಭಾವ ನಡೆಯಲಾರದು. ಇದರಲ್ಲಿ ಸಂಶಯವೇ ಇಲ್ಲ. ಭಗವಾನ್ ಶಂಕರನ ಈ ಮಾತಿಗನುಗುಣವಾಗಿ ಆಗ ಅಲ್ಲಿ ನಾರದರ ಕುರಿತು ಕಾಮದೇವನ ಪ್ರಭಾವವು ಮಿಥ್ಯೆಯಾಯಿತು. ಅವನು ಶೀಘ್ರವಾಗಿಯೇ ಸ್ವರ್ಗಲೋಕಕ್ಕೆ ಇಂದ್ರನ ಬಳಿಗೆ ಮರಳಿ ಹೋದನು. ಅಲ್ಲಿ ಕಾಮದೇವನು ಎಲ್ಲ ವೃತ್ತಾಂತವನ್ನು ಮುನಿಯ ಪ್ರಭಾವವನ್ನು ಹೇಳಿ ಇಂದ್ರನ ಅಪ್ಪಣೆಯಂತೆ ಅವನು ವಸಂತನೊಂದಿಗೆ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ಆಗ ದೇವೇಂದ್ರನಿಗೆ ಭಾರಿ ಅಚ್ಚರಿ ಉಂಟಾಯಿತು. ಅವನು ನಾರದರನ್ನು ತುಂಬಾ ಕೊಂಡಾಡಿದನು. ಆದರೆ ಶಿವನ ಮಾಯಿಯಿಂದ ಮೋಹಿತನಾದ್ದರಿಂದ ಅವನು ಆ ಹಿಂದಿನ ವೃತ್ತಾಂತವನ್ನು ಸ್ಮರಿಸದೇ ಹೋದನು. ನಿಜವಾಗಿಯೂ ಈ ಜಗತ್ತಿನಲ್ಲಿ ಎಲ್ಲ ಜನರೊಂದಿಗೆ ಶಂಭುವಿನ ಮಾಯಿಯನ್ನು ತಿಳಿಯುವುದು ಅತ್ಯಂತ ಕಠಿಣವಾಗಿದೆ. ಭಗವಾನ್ ಶಿವನ ಚರಣಗಳಲ್ಲಿ ತನ್ನನ್ನು ಅರ್ಪಿಸಿಕೊಂಡಿರುವ ಭಕ್ತನನ್ನು ಬಿಟ್ಟು ಉಳಿದಿರುವ ಇಡೀ ಜಗತ್ತು ಅವನ ಮಾಯಿಯಿಂದ ಮೋಹಿತವಾಗಿರುತ್ತದೆ. ದುರ್ಜ್ಞೇಯ ಶಾಂಭವಿ ಮಾಯಾ ಸರ್ವೇಶಾಂ ಪ್ರಾಣಿನಾಮಿಹ
ಭಕ್ತಂ ವಿನಾರ್ಪಿತಾತ್ಮಾನಂ ತಯಾ ಸಮ್ಮೋಹ್ಯತೆ ಜಗತ್. ನಾರದರು ಕೂಡ ಭಗವಾನ್ ಶಂಕರನ ಕೃಪೆಯಿಂದ ಅಲ್ಲಿ ದೀರ್ಘಕಾಲದವರೆಗೆ ತಪಸ್ಸಿನಲ್ಲಿ ತೊಡಗಿದ್ದರು. ಅವರು ತನ್ನ ತಪಸ್ಸು ಪೂರ್ಣವಾಯಿತೆಂದು ತಿಳಿದಾಗ ಆ ಮುನಿಯು ತಪಸ್ಸಿನಿಂದ ವಿರತರಾದರು. ಕಾಮದೇವನ ಮೇಲೆ ನಾನು ವಿಜಯ ಸಾಧಿಸಿದೆ ಎಂದು ತಿಳಿದು ಮುನೀಶ್ವರನ ಮನಸ್ಸಿನಲ್ಲಿ ವ್ಯರ್ಥವಾದ ಗರ್ವವು ಉಂಟಾಯಿತು. ಭಗವಾನ್ ಶಿವನ ಮಾಯಿಯಿಂದ ಮೋಹಿತನಾದ್ದರಿಂದ ಅವರಿಗೆ ಯಥಾರ್ಥವೇನೆಂಬುದರ ಜ್ಞಾನ ಉಳಿಯಲಿಲ್ಲ. ಕಾಮದೇವನು ಪರಾಜಿತನಾಗುವುದರಲ್ಲಿ ಭಗವಾನ್ ಶಂಕರನ ಪ್ರಭಾವವೇ ಕಾರಣವೆಂಬುದನ್ನು ಅವರು ತಿಳಿಯದೇ ಹೋದರು. ಆ ಮಾಯಿಯಿಂದ ಅತ್ಯಂತ ಮೋಹಿತರಾದ ಮುನಿಶಿರೋಮಣಿ ನಾರದರು ತಮ್ಮ ಕಾಮ ವಿಜಯದ ವೃತ್ತಾಂತವನ್ನು ತಿಳಿಸಲಿಕ್ಕಾಗಿ ಲಘು ಬಗೆಯಿಂದ ಕೈಲಾಸಕ್ಕೆ ಹೋದರು. ಆಗ ಅವರು ವಿಜಯದ ಮದದಿಂದ ಉನ್ಮತ್ತರಾಗಿದ್ದರು. ಅಲ್ಲಿ ರುದ್ರದೇವರಿಗೆ ನಮಸ್ಕಾರ ಮಾಡಿ ಗರ್ವದಿಂದ ಬೀಗಿದ ಮುನಿಯು ತನ್ನನ್ನು ಮಹಾತ್ಮನೆಂದು ತಿಳಿದು ತನ್ನ ಪ್ರಭಾವದಿಂದಲೇ ಕಾಮದೇವನನ್ನು ಜಯಿಸಿದೆನೆಂದು ತಿಳಿದು ಶಿವನಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳಿಬಿಟ್ಟರು. ಅದೆಲ್ಲವನ್ನು ಕೇಳಿದ ಭಕ್ತವತ್ಸಲ ಭಗವಾನ್ ಶಂಕರನು ತನ್ನ ಮಾಯೆಯಿಂದಲೇ ಮೋಹಿತನಾದ್ದರಿಂದ ಕಾಮ ವಿಜಯದ ಯಥಾರ್ಥ ಕಾರಣವನ್ನು ತಿಳಿಯದೆ ತಮ್ಮ ವಿವೇಕವನ್ನು ಕಳೆದುಕೊಂಡಿದ್ದ ನಾರದರ ಬಳಿ ಹೇಳಿದನು. ರುದ್ರದೇವನು ಹೇಳಿದನು, ಅಯ್ಯ ನಾರದನೇ, ನೀನು ದೊಡ್ಡ ವಿದ್ವಾಂಸನಾಗಿದ್ದು ಧನ್ಯವಾದಕ್ಕೆ ಅರ್ಹನಾಗಿರುವೆ. ಆದರೆ ನನ್ನ ಮಾತನ್ನು ಗಮನವಿಟ್ಟು ಕೇಳು. ಇನ್ನು ಮುಂದೆ ಎಂದಿಗೂ ಇಂತಹ ಮಾತನ್ನು ಹೇಳಬೇಡ. ವಿಶೇಷವಾಗಿ ಭಗವಾನ್ ವಿಷ್ಣುವಿನ ಮುಂದೆ ಇದನ್ನು ಎಂದಿಗೂ ಚರ್ಚಿಸಬೇಡ. ನೀನು ನನ್ನ ಬಳಿ ಹೇಳಿದ ವೃತ್ತಾಂತವನ್ನು ಯಾರಾದರೂ ಕೇಳಿದರೂ ಅವರ ಮುಂದೆ ಹೇಳಬೇಡ. ಈ ಸಿದ್ಧಿ ಸಂಬಂಧವಾದ ವೃತ್ತಾಂತವನ್ನು ಸರ್ವಥಾ ಗುಪ್ತವಾಗಿಡಲು ಯೋಗ್ಯವಾಗಿದೆ. ಎಂದಿಗೂ ಯಾರ ಮುಂದೆಯೂ ಪ್ರಕಟಿಸಬಾರದು. ನೀನು ನನಗೆ ವಿಶೇಷವಾಗಿ ಪ್ರಿಯನಾಗಿರುವೆ. ಅದಕ್ಕಾಗಿ ಹೆಚ್ಚು ಒತ್ತು ಕೊಟ್ಟು ನಾನು ಇದನ್ನು ನಿನಗೆ ಹೇಳುತ್ತಿದ್ದೇನೆ ಹಾಗೂ ಇದನ್ನು ಹೇಳದಿರಲು ಆಜ್ಞಾಪಿಸುತ್ತಿದ್ದೇನೆ. ಏಕೆಂದರೆ ನೀನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದರೂ ನನ್ನ ಹೆಚ್ಚಿನ ಅನುಗಾಮಿಯಾಗಿರುವೆ. ಈ ಪ್ರಕಾರವಾಗಿ ಅನೇಕ ವಿಧವಾಗಿ ತಿಳಿಸಿ ಹೇಳಿ ಜಗತ್ತನ್ನು ಸೃಷ್ಟಿಸುವ ಭಗವಾನ್ ರುದ್ರನು ನಾರದರಿಗೆ ಉಪದೇಶಿಸಿ ತನ್ನ ವೃತ್ತಾಂತವನ್ನು ಗುಪ್ತವಾಗಿಡಲು ಅವನಿಗೆ ಎಚ್ಚರಿಕೆ ನೀಡಿದನು. ಆದರೆ ನಾರದರಾದರೂ ಮಾಯೆಯಿಂದ ಮೋಹಿತರಾಗಿದ್ದರು. ಅದರಿಂದ ಅವರು ಶಿವನ ಉಪದೇಶವನ್ನು ತನಗೆ ಹಿತಕರವೆಂದು ತಿಳಿಯಲಿಲ್ಲ. ಅನಂತರ ಮುನಿಶಿರೋಮಣಿ ನಾರದರು ಬ್ರಹ್ಮಲೋಕಕ್ಕೆ ಹೋದರು. ಅಲ್ಲಿ ಬ್ರಹ್ಮದೇವರಿಗೆ ನಮಸ್ಕರಿಸಿ ತಿಳಿಸಿದರು, ತಂದೆಯೇ, ನಾನು ನನ್ನ ತಪೋಬಲದಿಂದ ಕಾಮದೇವನನ್ನು ಜಯಿಸಿಬಿಟ್ಟೆ. ಅವನ ಮಾತನ್ನು ಕೇಳಿ ಬ್ರಹ್ಮದೇವರು ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸಿ ಎಲ್ಲ ಕಾರಣಗಳನ್ನು ಅರಿತುಕೊಂಡು ತನ್ನ ಮಗನಿಗೆ ಇದೆಲ್ಲವನ್ನು ಹೇಳಲು ತಡೆದರು. ಆದರೆ ನಾರದರು ಮಾಯಿಯಿಂದ ಮೋಹಿತರಾದ್ದರಿಂದ ಅವರ ಮನಸ್ಸಿನಲ್ಲಿ ಮದದಿಂದ ಅಹಂಕಾರ ತುಂಬಿ ಹೋಗಿತ್ತು. ಅವರ ಬುದ್ಧಿಯು ನಷ್ಟವಾಗಿ ಹೋಗಿತ್ತು. ಆದ್ದರಿಂದ ನಾರದರು ತನ್ನ ಎಲ್ಲ ವೃತ್ತಾಂತವನ್ನು ಭಗವಾನ್ ವಿಷ್ಣುವಿನ ಮುಂದೆ ಹೇಳಲು ಶೀಘ್ರವಾಗಿ ಅಲ್ಲಿಂದ ವಿಷ್ಣು ಲೋಕಕ್ಕೆ ಹೋದರು. ನಾರದ ಮುನಿಗಳು ಬರುತ್ತಿರುವುದನ್ನು ನೋಡಿ ಭಗವಾನ್ ವಿಷ್ಣುವು ಅತ್ಯಾದರದಿಂದ ಎದ್ದು ಬೇಗನೆ ಮುಂದೆ ಬಂದು ಮುನಿಯನ್ನು ಬಿಗಿದಪ್ಪಿಕೊಂಡನು. ಮುನಿಯ ಆಗಮನದ ಕಾರಣವು ಅವನಿಗೆ ಮೊದಲೇ ತಿಳಿದಿತ್ತು. ನಾರದರನ್ನು ತನ್ನ ಆಸನದಲ್ಲಿ ಕುಳ್ಳಿರಿಸಿ ಭಗವಾನ್ ಶಿವನ ಚರಣಾರವಿಂದಗಳನ್ನು ನೆನೆದು ಶ್ರೀಹರಿಯು ನಾರದರಲ್ಲಿ ಕೇಳಿದನು. ಭಗವಾನ್ ವಿಷ್ಣುವು ಹೇಳಿದನು, ಅಯ್ಯ ನಾರದ, ಯಾವ ಕಡೆಯಿಂದ ಬರುಣವಾಯಿತು? ಇಲ್ಲಿಗೆ ಯಾವುದಕ್ಕಾಗಿ ಆಗಮಿಸಿದಿರಿ? ಮುನಿಶ್ರೇಷ್ಠನೇ, ನೀನು ಧನ್ಯನಾಗಿರುವೆ. ನಿನ್ನ ಶುಭಾಗಮನದಿಂದ ನಾನು ಪವಿತ್ರನಾಗಿ ಹೋದೆ. ಭಗವಾನ್ ವಿಷ್ಣುವಿನ ಈ ಮಾತನ್ನು ಕೇಳಿ ಗರ್ವ ತುಂಬಿರುವ ನಾರದ ಮುನಿಗಳು ಮದದಿಂದ ಮೋಹಿತನಾಗಿ ತನ್ನ ಸಕಲ ವೃತ್ತಾಂತವನ್ನು ತುಂಬು ಅಭಿಮಾನದಿಂದ ಹೇಳಿದರು. ನಾರದ ಮುನಿಯ ಈ ಅಹಂಕಾರಯುಕ್ತ ಮಾತನ್ನು ಕೇಳಿ ಭಗವಾನ್ ಮಹಾವಿಷ್ಣುವು ಮನಸ್ಸಿನಲ್ಲಿ ಅವನ ಕಾಮ ವಿಜಯದ ನಿಜವಾದ ಕಾರಣವನ್ನು ಪೂರ್ಣವಾಗಿ ಅರಿತುಕೊಂಡನು. ಶ್ರೀ ವಿಷ್ಣು ಹೇಳಿದನು, ಮುನಿಶ್ರೇಷ್ಠರೇ, ನೀವು ಧನ್ಯರಾಗಿರುವಿರಿ. ನೀವಾದರೂ ತಪಸ್ಸಿನ ಭಂಡಾರವೇ ಆಗಿರುವಿರಿ. ನಿಮ್ಮ ಹೃದಯ ತುಂಬಾ ಉದಾರವಾಗಿದೆ. ಮುನಿಗಳೇ, ಯಾರೊಳಗೆ ಭಕ್ತಿ ಜ್ಞಾನ ವೈರಾಗ್ಯಗಳು ಇರುವುದಿಲ್ಲವೋ ಅವರ ಮನಸ್ಸಿನಲ್ಲಿ ಸಮಸ್ತ ದುಃಖಗಳನ್ನು ಕೊಡುವಂತಹ ಕಾಮ ಮೋಹ ಮುಂತಾದ ವಿಕಾರಗಳು ಬೇಗನೆ ಉಂಟಾಗುತ್ತವೆ. ನೀವಾದರೂ ನೈಷ್ಠಿಕ ಬ್ರಹ್ಮಚಾರಿಗಳಾಗಿರುವಿರಿ. ಸದಾಕಾಲ ಜ್ಞಾನ ವೈರಾಗ್ಯಗಳಿಂದ ಕೂಡಿಕೊಂಡಿರುತ್ತೀರಿ. ಹಾಗಿರುವಾಗ ನಿಮ್ಮಲ್ಲಿ ಕಾಮ ವಿಕಾರವು ಹೇಗೆ ಬರಬಲ್ಲದು? ನೀವಾದರೂ ಹುಟ್ಟಿನಿಂದ ನಿರ್ವಿಕಾರ ಹಾಗೂ ಶುದ್ಧ ಬುದ್ಧಿಯವರಾಗಿರುವಿರಿ. ಶ್ರೀಹರಿಯು ಹೇಳಿದ ಇಂತಹ ಅನೇಕ ಮಾತುಗಳನ್ನು ಕೇಳಿ ಮುನಿ ಶಿರೋಮಣಿ ನಾರದರು ಜೋರಾಗಿ ನಗತೊಡಗಿದರು. ಮನಸ್ಸಿನಲ್ಲೇ ಭಗವಂತನನ್ನು ವಂದಿಸಿ ಹೀಗೆ ಹೇಳತೊಡಗಿದರು. ನಾರದರು ಹೇಳುತ್ತಾರೆ, ಸ್ವಾಮಿ, ನನ್ನ ಮೇಲೆ ನಿನ್ನ ಕೃಪೆ ಇರುವಾಗ ಆ ಕಾಮದೇವನು ತನ್ನ ಯಾವ ಪ್ರಭಾವವನ್ನು ತೋರಬಲ್ಲನು? ಹೀಗೆ ಹೇಳಿ ಭಗವಂತನ ಚರಣಗಳಲ್ಲಿ ಮಸ್ತಕವನ್ನು ಚಾಚಿ ಇಚ್ಛಾನುಸಾರವಾಗಿ ಸಂಚರಿಸುವ ನಾರದರು ಅಲ್ಲಿಂದ ಹೊರಟು ಹೋದರು. ಶೀಲನಿಧಿಯ ಕನ್ಯೆಯಲ್ಲಿ ಮೋಹಿತರಾದ ನಾರದರು ಭಗವಾನ್ ವಿಷ್ಣುವಿನಲ್ಲಿ ಅವನ ರೂಪವನ್ನು ಬೇಡುವುದು,
ಭಗವಂತನು ಅವರಿಗೆ ಕೋತಿಯ ಮುಖವನ್ನು ಕೊಡುವುದು. ವಂಚಿತರಾದ ನಾರದರು ಶಿವಗಣಗಳಿಗೆ ಶಾಪವನ್ನು ಕೊಡುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ನಾರದ ಮುನಿಯು ಇಚ್ಛಾನುಸಾರವಾಗಿ ಅಲ್ಲಿಂದ ಹೊರಟು ಹೋದಾಗ ಭಗವಾನ್ ಶಿವನ ಇಚ್ಛೆಯಿಂದ ಮಾಯಾವಿಶಾರದ ಶ್ರೀಹರಿಯು ತತ್ಕ್ಷಣ ತನ್ನ ಮಾಯಿಯನ್ನು ಪ್ರಕಟಿಸಿದನು. ಅವನು ಮುನಿಯ ಮಾರ್ಗದಲ್ಲಿ ಒಂದು ವಿಶಾಲ ನಗರಿಯನ್ನು ರಚಿಸಿದನು. ಅದು 100 ಯೋಜನ ವಿಸ್ತಾರವಾಗಿತ್ತು. ಆ ಅದ್ಭುತ ನಗರವು ಬಹಳ ಮನೋಹರವಾಗಿದ್ದು ಭಗವಂತನು ಅದನ್ನು ತನ್ನ ವೈಕುಂಠಕ್ಕಿಂತಲೂ ಹೆಚ್ಚು ರಮಣೀಯವಾಗಿಸಿದ್ದನು. ಅನೇಕ ಪ್ರಕಾರದ ವಸ್ತುಗಳು ಆ ನಗರಿಯ ಶೋಭೆಯನ್ನು ಹೆಚ್ಚಿಸಿದ್ದವು. ಸ್ತ್ರೀ ಪುರುಷರಿಗಾಗಿ ಬಹಳಷ್ಟು ವಿಹಾರ ಸ್ಥಳಗಳಿದ್ದವು. ಆ ನಗರವು 4 ವರ್ಣದವರಿಂದ ತುಂಬಿದ್ದು ಅಲ್ಲಿ ಶೀಲನಿಧಿ ಎಂಬ ರಾಜನು ರಾಜ್ಯವನ್ನಾಳುತ್ತಿದ್ದನು. ಅವನು ತನ್ನ ಪುತ್ರಿಯ ಸ್ವಯಂವರವನ್ನು ಮಾಡಲು ಯೋಚಿಸಿದ್ದನು. ಆದ್ದರಿಂದ ಅವನು ಮಹೋತ್ಸವವನ್ನು ಆಯೋಜಿಸಿದ್ದನು. ಅವನ ಕನ್ಯೆಯನ್ನು ವರಿಸಲು ಉತ್ಸುಕರಾದ ಅನೇಕ ರಾಜಕುಮಾರನು ಎಲ್ಲೆಡೆಗಳಿಂದ ಆಗಮಿಸಿದ್ದರು. ಅವರೆಲ್ಲರೂ ನಾನಾ ರೀತಿಯ ವೇಷಭೂಷಣಗಳಿಂದ ಸುಂದರವಾಗಿ ಶೋಭಿಸುತ್ತಿದ್ದರು. ಆ ರಾಜಕುಮಾರರಿಂದ ತುಂಬಿ ಹೋದ ಸುಂದರ ನಗರವನ್ನು ನೋಡಿದ ನಾರದರು ಮೋಹಿತರಾದರು. ಅವರು ನೇರವಾಗಿ ಶೀಲನಿಧಿ ರಾಜನ ಬಳಿಗೆ ತೆರಳಿದರು. ನಾರದರು ಬಂದಿರುವುದನ್ನು ನೋಡಿದ ಮಹಾರಾಜನು ಅವರನ್ನು ಸ್ವಾಗತಿಸಿ ಶ್ರೇಷ್ಠ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪೂಜಿಸಿದನು. ಬಳಿಕ ತನ್ನ ಸುಂದರ ಮಗಳಾದ ಶ್ರೀಮತಿಯನ್ನು ಕರೆಸಿದನು. ಅವಳು ನಾರದರ ಚರಣಗಳಲ್ಲಿ ವಂದಿಸಿಕೊಂಡಳು. ಆ ಕನ್ನಿಯನ್ನು ನೋಡಿ ನಾರದರು ಚಕಿತರಾದರು. ರಾಜನ ಬಳಿ ಕೇಳುತ್ತಾರೆ, ಮಹಾರಾಜನೇ, ಈ ದೇವ ಕನ್ಯೆಯಂತಿರುವ ಮಹಾಭಾಗ್ಯಶಾಲಿಯಾದ ಸುಂದರ ಕನ್ಯೆಯು ಯಾರು? ಅವರ ಮಾತುಗಳನ್ನು ಕೇಳಿ ಶೀಲನಿಧಿಯು ಕೈಗಳನ್ನು ಜೋಡಿಸಿಕೊಂಡು, ಮುನಿಗಳೇ, ಇವಳು ನನ್ನ ಪುತ್ರಿ ಶ್ರೀಮತಿಯಾಗಿದ್ದಾಳೆ. ಈಗ ಈಕೆಯ ವಿವಾಹದ ಸಮಯ ಬಂದಿದೆ. ಇವಳು ತನಗಾಗಿ ಸುಂದರ ವರನನ್ನು ವರಿಸಲು ಸ್ವಯಂವರಕ್ಕೆ ಹೋಗುವವಳಿದ್ದಾಳೆ. ಈಕೆಯಲ್ಲಿ ಎಲ್ಲ ವಿಧದ ಶುಭ ಲಕ್ಷಣಗಳು ಕಂಡುಬರುತ್ತಿವೆ. ಮಹರ್ಷಿಗಳೇ, ತಾವು ಇವಳ ಭಾಗ್ಯವನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ರಾಜನು ಹೀಗೆ ಕೇಳಿದಾಗ ಕಾಮ ವಿಹ್ವಲರಾದ ಮುನಿಶ್ರೇಷ್ಠ ನಾರದರು ಆ ಕನ್ನಿಯನ್ನು ಪಡೆದುಕೊಳ್ಳಲು ಮನಸ್ಸಿನಲ್ಲಿ ಇಚ್ಛಿಸಿ ರಾಜನನ್ನು ಸಂಬೋಧಿಸುತ್ತಾ ಹೀಗೆ ನುಡಿದರು, ಭೂಪಾಲನೆ, ನಿನ್ನ ಈ ಪುತ್ರಿಯು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನಳಾಗಿರುವಳು. ಪರಮ ಸೌಭಾಗ್ಯವತಿಯಾಗಿದ್ದಾಳೆ. ತನ್ನ ಮಹಾಭಾಗ್ಯದಿಂದ ಈಕೆಯು ಧನ್ಯಳಾಗಿರುವಳು. ಸಾಕ್ಷಾತ್ ಶ್ರೀಲಕ್ಷ್ಮಿಯಂತೆ ಸಮಸ್ತ ಗುಣಗಳ ಆಗರವಾಗಿರುವಳು. ಇವಳ ಭಾವಿ ಪತಿಯು ನಿಶ್ಚಯವಾಗಿಯೂ ಭಗವಾನ್ ಶಂಕರನಂತೆಯೇ ವೈಭವಶಾಲಿಯೂ ಸರ್ವೇಶ್ವರನು, ಯಾರಿಂದಲೂ ಜಯಿಸಲ್ಪಡದವನು, ವೀರನು, ಕಾಮ ವಿಜಯಿಯೂ ಹಾಗೂ ಸಮಸ್ತ ದೇವತೆಗಳಲ್ಲಿ ಶ್ರೇಷ್ಠನೂ ಆಗುವನು. ಹೀಗೆ ಹೇಳಿ ರಾಜನಿಂದ ಬೀಳ್ಕೊಂಡು ಸ್ವೇಚ್ಛೆಯಿಂದ ವಿಹರಿಸುವ ನಾರದ ಮುನಿಗಳು ಅಲ್ಲಿಂದ ಹೊರಟು ಹೋದರು. ಅವರು ಕಾಮಕ್ಕೆ ವಶೀಭೂತರಾಗಿದ್ದರು. ಶಿವನ ಮಾಯಿಯು ಅವರನ್ನು ವಿಶೇಷವಾದ ಮೋಹದಲ್ಲಿ ಕೆಡವಿಬಿಟ್ಟಿತ್ತು. ನಾನು ಈ ರಾಜಕುಮಾರಿಯನ್ನು ಹೇಗೆ ಪಡೆದುಕೊಂಡೇನು ಎಂದು ಮನಸ್ಸಿನಲ್ಲಿ ಯೋಚಿಸತೊಡಗಿದರು. ಸ್ವಯಂವರಕ್ಕೆ ಬಂದಿರುವ ರಾಜಕುಮಾರರೆಲ್ಲರನ್ನೂ ಬಿಟ್ಟು ಈಕೆಯು ನನ್ನನ್ನೇ ವರಿಸುವಂತೆ ಹೇಗೆ ಸಂಭವಿಸಬಹುದು? ಸಮಸ್ತ ನಾರಿಯರಿಗೆ ಸೌಂದರ್ಯವು ಹೆಚ್ಚು ಪ್ರಿಯವಾಗಿರುತ್ತದೆ. ಸೌಂದರ್ಯವನ್ನು ನೋಡಿಯೇ ಅವಳು ಸಂತೋಷದಿಂದ ನನಗೆ ಅಧೀನಳಾಗುವಳು, ಇದರಲ್ಲಿ ಸಂಶಯವೇ ಇಲ್ಲ. ಹೀಗೆ ಯೋಚಿಸಿ ಕಾಮದಿಂದ ವಿಹ್ವಲರಾದ ಮುನಿವರ ನಾರದರು ಭಗವಾನ್ ವಿಷ್ಣುವಿನ ರೂಪವನ್ನು ಪಡೆಯಲಿಕ್ಕಾಗಿ ತತ್ಕ್ಷಣ ವೈಕುಂಠಕ್ಕೆ ತಲುಪಿದರು. ಅಲ್ಲಿ ಭಗವಾನ್ ವಿಷ್ಣುವಿಗೆ ನಮಸ್ಕರಿಸಿ ಅವರು ಇಂತೆಂದರು, ಓ ಭಗವಂತನೇ, ನಾನು ಏಕಾಂತದಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳುವೆನು. ಆಗ ಸರಿ ಎಂದು ಹೇಳಿ ಲಕ್ಷ್ಮೀಪತಿ ಶ್ರೀಹರಿಯು ನಾರದರೊಂದಿಗೆ ಏಕಾಂತದಲ್ಲಿ ಹೋಗಿ ಕುಳಿತು ಹೇಳಿದನು, ಮುನಿಗಳೇ, ಈಗ ತಾವು ತಮ್ಮ ಮಾತನ್ನು ತಿಳಿಸಿರಿ. ಆಗ ನಾರದರು ಹೇಳುತ್ತಾರೆ, ಭಗವಂತನೇ, ನಿನ್ನ ಭಕ್ತನಾದ ಶೀಲನಿಧಿ ರಾಜನು ಸದಾ ಧರ್ಮ ಪಾಲನೆಯಲ್ಲಿ ತತ್ಪರನಾಗಿರುವನು. ಅವನಿಗೆ ವಿಶಾಲ ಲೋಚನೆಯಾದ ಬಹಳ ಸುಂದರಿಯಾದ ಓರ್ವ ಕನ್ಯೆ ಇರುವಳು. ಆಕೆಯ ಹೆಸರು ಶ್ರೀಮತಿ ಎಂದಿದೆ. ಅವಳು ವಿಶ್ವ ಮೋಹಿನಿಯ ರೂಪದಿಂದ ಖ್ಯಾತಳಾಗಿರುವಳು. ಪ್ರಭುವೇ, ಇಂದು ನಾನು ಶೀಘ್ರವಾಗಿ ಆ ಕನ್ಯೆಯನ್ನು ವಿವಾಹವಾಗಲು ಬಯಸುತ್ತಿದ್ದೇನೆ. ಶೀಲನಿಧಿ ರಾಜನು ತನ್ನ ಮಗಳ ಇಚ್ಛೆಯಿಂದ ಸ್ವಯಂವರವನ್ನು ಏರ್ಪಡಿಸಿರುವನು. ಅದಕ್ಕಾಗಿ ಎಲ್ಲೆಡೆಗಳಿಂದ ಸಾವಿರಾರು ರಾಜಕುಮಾರರು ಅಲ್ಲಿಗೆ ಆಗಮಿಸಿರುವರು. ಸ್ವಾಮಿ, ನಾನು ನಿನ್ನ ಪ್ರಿಯ ಸೇವಕನಾಗಿರುವೆನು. ಆದ್ದರಿಂದ ನೀನು ನನಗೆ ನಿನ್ನ ಸ್ವರೂಪವನ್ನು ಕೊಡಬೇಕು. ಅದರಿಂದ ರಾಜಕುಮಾರಿ ಶ್ರೀಮತಿಯು ನಿಶ್ಚಯವಾಗಿ ನನ್ನನ್ನೇ ವರಿಸುವಳು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ನಾರದ ಮುನಿಯ ಇಂಥ ಮಾತನ್ನು ಕೇಳಿ ಭಗವಾನ್ ಮಧುಸೂದನನು ನಕ್ಕು ಭಗವಾನ್ ಶಂಕರನ ಪ್ರಭಾವವನ್ನು ಅನುಭವಿಸುತ್ತಾ ಆ ದಯಾಳು ಪ್ರಭುವು ನಾರದರಲ್ಲಿ ಹೀಗೆ ನುಡಿದನು. ಭಗವಾನ್ ವಿಷ್ಣು ಹೇಳುತ್ತಾನೆ, ಮುನಿಯೇ, ನೀನು ನಿನಗೆ ಬೇಕಾದ ಸ್ಥಾನಕ್ಕೆ ಹೋಗಿರಿ. ಶ್ರೇಷ್ಠ ವೈದ್ಯನು ಅತ್ಯಂತ ಪೀಡಿತ ರೋಗಿಯ ಹಿತವನ್ನು ಸಾಧಿಸುವಂತೆ ನಾನು ನಿನ್ನ ಹಿತವನ್ನು ಮಾಡುವೆನು.
ಏಕೆಂದರೆ ನೀನು ನನಗೆ ವಿಶೇಷವಾಗಿ ಪ್ರಿಯನಾಗಿರುವೆ. ಹೀಗೆ ಹೇಳಿ ಭಗವಾನ್ ವಿಷ್ಣುವು ನಾರದ ಮುನಿಯ ಮುಖವಾದರೂ ಕೋತಿಯಂತಾಗಿಸಿ ಉಳಿದ ಶರೀರವನ್ನು ತನ್ನಂತೆಯೇ ಮಾಡಿ ಅವನು ಅಲ್ಲೇ ಅಂತರ್ಧಾನನಾದನು. ಭಗವಂತನ ಮಾತನ್ನು ಕೇಳಿ ಅವನ ಮನೋಹರ ರೂಪವು ಪ್ರಾಪ್ತವಾಯಿತೆಂದು ಬಗೆದು ನಾರದರಿಗೆ ಬಹಳ ಹರ್ಷ ಉಂಟಾಯಿತು. ಅವರು ತನ್ನನ್ನು ಕೃತಕೃತ್ಯನಾಗಿ ತಿಳಿದರು. ಭಗವಂತನು ಯಾವ ಯುಕ್ತಿಯನ್ನು ಮಾಡಿರುವನೆಂದು ಅವರು ತಿಳಿಯದೇ ಹೋದರು. ಅನಂತರ ಮುನಿಶ್ರೇಷ್ಠ ನಾರದರು ಬೇಗನೆ ಶೀಲನಿಧಿ ರಾಜನು ಏರ್ಪಡಿಸಿದ ರಾಜಕುಮಾರರಿಂದ ತುಂಬಿದ ಸ್ವಯಂವರ ಮಂಟಪಕ್ಕೆ ಬಂದು ತಲುಪಿದರು. ವಿಪ್ರವರ್ಯರೇ, ರಾಜಕುಮಾರರಿಂದ ಕೂಡಿದ ಆ ದಿವ್ಯ ಸ್ವಯಂವರ ಸಭೆಯು ಇನ್ನೊಂದು ಇಂದ್ರನ ಸಭೆಯಂತೆ ಅತ್ಯಂತ ಶೋಭಿಸುತ್ತಿತ್ತು. ನಾರದರು ಆ ರಾಜಸಭೆಯಲ್ಲಿ ಕುಳಿತು ಪ್ರಸನ್ನ ಮನಸ್ಸಿನಿಂದ, ನಾನು ಭಗವಾನ್ ವಿಷ್ಣುವಿನಂತೆ ರೂಪವನ್ನು ಧರಿಸಿರುವೆನು, ಆದ್ದರಿಂದ ರಾಜಕುಮಾರಿಯು ಅವಶ್ಯವಾಗಿ ನನ್ನನ್ನೇ ವರಿಸುವಳು, ಬೇರೆ ಯಾರನ್ನೂ ವರಿಸಲಾರಳು ಎಂದು ಮತ್ತೆ ಮತ್ತೆ ಯೋಚಿಸತೊಡಗಿದರು. ಮುನಿಶ್ರೇಷ್ಠ ನಾರದರಿಗೆ ತನ್ನ ಮುಖವು ಎಷ್ಟು ಕುರೂಪವಾಗಿದೆ ಎಂಬುದು ತಿಳಿಯಲೇ ಇಲ್ಲ. ಆ ಸಭೆಯಲ್ಲಿ ಕುಳಿತವರೆಲ್ಲರೂ ಮುನಿಯ ಹಿಂದಿನ ರೂಪದಲ್ಲೇ ನೋಡಿದರು. ರಾಜಕುಮಾರರೇ ಆದಿಯಾಗಿ ಯಾರೂ ಅವರ ರೂಪ ಪರಿವರ್ತನೆಯ ರಹಸ್ಯವನ್ನು ತಿಳಿಯದೇ ಹೋದರು. ಅಲ್ಲಿ ನಾರದರ ರಕ್ಷಣೆಗಾಗಿ ಭಗವಾನ್ ರುದ್ರನ ಇಬ್ಬರು ಪಾರ್ಷದರು ಬ್ರಾಹ್ಮಣರ ರೂಪವನ್ನು ಧರಿಸಿ ಗೂಢ ಭಾವದಿಂದ ಅಲ್ಲಿ ಕುಳಿತಿದ್ದರು. ಅವರು ನಾರದರ ರೂಪ ಪರಿವರ್ತನೆಯ ರಹಸ್ಯವನ್ನು ಚೆನ್ನಾಗಿ ತಿಳಿದಿದ್ದರು. ಮುನಿಯು ಕಾಮಾವೇಶದಿಂದ ಮೂಢರಾಗಿದ್ದುದನ್ನು ತಿಳಿದು ಅವರಿಬ್ಬರೂ ಪಾರ್ಷದರು ನಾರದರ ಬಳಿಗೆ ಹೋಗಿ ಪರಸ್ಪರ ಮಾತನಾಡಿಕೊಳ್ಳುತ್ತಾ ನಾರದರನ್ನು ಹಾಸ್ಯ ಮಾಡುತ್ತಿದ್ದರು. ಆದರೆ ಮುನಿಯು ಕಾಮದಿಂದ ವಿಫಲನಾದ್ದರಿಂದ ಅವರ ಯಥಾರ್ಥ ಮಾತಿನ ಕಡೆಗೆ ಗಮನವೇ ಕೊಡಲಿಲ್ಲ. ಅವರು ಮೋಹಿತರಾಗಿ ಶ್ರೀಮತಿಯನ್ನು ಪಡೆಯುವ ಇಚ್ಛೆಯಿಂದ ಆಕೆಯ ಆಗಮನವನ್ನೇ ಪ್ರತೀಕ್ಷೆ ಮಾಡುತ್ತಿದ್ದರು. ಇಷ್ಟರಲ್ಲಿ ಆ ಪರಮ ಸುಂದರಿಯಾದ ರಾಜಕುಮಾರಿಯು ಸ್ತ್ರೀಯರಿಂದ ಸುತ್ತುವರೆದುಕೊಂಡು ಅಂತಃಪುರದಲ್ಲಿ ಅಲ್ಲಿಗೆ ಬಂದಳು. ಆಕೆಯು ತನ್ನ ಕೈಯಲ್ಲಿ ಸುಂದರವಾದ ಒಂದು ಸ್ವರ್ಣ ಮಾಲಿಕೆಯನ್ನು ಹಿಡಿದುಕೊಂಡಿದ್ದಳು. ಆ ಶುಭ ಲಕ್ಷಣವುಳ್ಳ ರಾಜಕುಮಾರಿಯು ಸ್ವಯಂವರ ಸಭೆಯ ಮಧ್ಯದಲ್ಲಿ ಲಕ್ಷ್ಮಿಯಂತೆ ನಿಂತುಕೊಂಡು ಅಪೂರ್ವವಾಗಿ ಶೋಭಿಸುತ್ತಿದ್ದಳು. ಉತ್ತಮ ವ್ರತಗಳನ್ನು ಪಾಲನೆ ಮಾಡುವ ಆ ಭೂಪಕನ್ಯೆಯು ಮಾಲೆಯನ್ನು ಕೈಯಲ್ಲಿ ಎತ್ತಿಕೊಂಡು ತನ್ನ ಮನಸ್ಸಿಗನುರೂಪನಾದ ವರನನ್ನು ಅನ್ವೇಷಣೆ ಮಾಡುತ್ತಾ ಇಡೀ ಸಭೆಯಲ್ಲಿ ಸಂಚರಿಸುತ್ತಿದ್ದಳು. ನಾರದ ಮುನಿಯು ಭಗವಾನ್ ವಿಷ್ಣುವಿನಂತೆ ಶರೀರ ಮತ್ತು ವಾನರರಂತೆ ಇರುವ ಮುಖವನ್ನು ನೋಡಿ ಅವಳು ಕುಪಿತಳಾಗಿ ಅವರನ್ನು ನೋಡದೆ ಬೇರೆಡೆಗೆ ಹೊರಟು ಹೋದಳು. ಸ್ವಯಂವರ ಸಭೆಯಲ್ಲಿ ತನ್ನ ಮನೋವಾಂಛಿತ ವರನನ್ನು ಕಾಣದೆ ಆಕೆಯು ಭಯಗೊಂಡಳು. ರಾಜಕುಮಾರಿಯು ಆ ಸಭೆಯಲ್ಲಿ ಸುಮ್ಮನೆ ನಿಂತು ಬಿಟ್ಟಳು. ಅವಳು ಯಾರ ಕೊರಳಿಗೂ ಜಯಮಾಲೆಯನ್ನು ತೊಡಿಸಲಿಲ್ಲ. ಅಷ್ಟರಲ್ಲಿ ರಾಜರಂತೆ ವೇಷಭೂಷಣಗಳನ್ನು ಧರಿಸಿದ ಭಗವಾನ್ ವಿಷ್ಣುವು ಅಲ್ಲಿಗೆ ಬಂದನು. ಬೇರೆ ಯಾರೂ ಅವನನ್ನು ಅಲ್ಲಿ ನೋಡಲಿಲ್ಲ. ಕೇವಲ ಆ ರಾಜಕನ್ಯೆಯ ದೃಷ್ಟಿಯು ಅವನ ಮೇಲೆ ಬಿತ್ತು. ಭಗವಂತನನ್ನು ನೋಡುತ್ತಲೇ ಆ ಪರಮ ಸುಂದರಿಯಾದ ರಾಜಕುಮಾರಿಯ ಮುಖ ಪ್ರಸನ್ನತೆಯಿಂದ ಅರಳಿತು. ಆಕೆಯು ತತ್ಕ್ಷಣ ಅವನ ಕೊರಳಿಗೆ ಜಯಮಾಲೆಯನ್ನು ತೊಡಿಸಿದಳು. ರಾಜನ ರೂಪವನ್ನು ಧರಿಸಿದ ಭಗವಾನ್ ವಿಷ್ಣುವು ಆ ರಾಜಕುಮಾರಿಯೊಂದಿಗೆ ಅಲ್ಲೇ ಅದೃಶ್ಯನಾಗಿ ತನ್ನ ಧಾಮವನ್ನು ಸೇರಿದನು. ಇತ್ತ ಎಲ್ಲ ರಾಜಕುಮಾರರು ಶ್ರೀಮತಿಯಿಂದ ನಿರಾಶರಾದರು. ನಾರದ ಮುನಿಗಳಾದರೂ ಕಾಮನ ವೇದನೆಯಿಂದ ಆತುರರಾಗಿದ್ದರು. ಇದರಿಂದ ಅವರು ಅತ್ಯಂತ ವಿಹ್ವಲರಾದರು. ಆಗ ಆ ಇಬ್ಬರು ವಿಪ್ರವೇಶಧಾರಿ ಜ್ಞಾನವಿಶಾರದ ರುದ್ರಗಣರು ಕಾಮ ವಿಹ್ವಲರಾದ ನಾರದರಲ್ಲಿ ಮಾತನಾಡತೊಡಗಿದರು. ರುದ್ರಗಣರು ಹೇಳಿದರು, ಎಲೈ ನಾರದ ಮುನಿಯೇ, ನೀನು ವ್ಯರ್ಥವಾಗಿ ಕಾಮದಿಂದ ಮೋಹಿತನಾಗಿರುವೆ. ತನ್ನ ಸೌಂದರ್ಯ ಬಲದಿಂದ ರಾಜಕುಮಾರಿಯನ್ನು ಪಡೆಯಲು ಬಯಸುತ್ತಿರುವೆ. ವಾನರದಂತಿರುವ ನಿನ್ನ ಕೆಟ್ಟ ಮುಖವನ್ನು ಒಮ್ಮೆ ನೋಡಿಕೋ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಆ ರುದ್ರಗಣರ ಈ ಮಾತನ್ನು ಕೇಳಿ ನಾರದರಿಗೆ ಭಾರಿ ವಿಸ್ಮಯವಾಯಿತು. ಶಿವನ ಮಾಯಿಯಿಂದ ಮೋಹಿತರಾಗಿದ್ದ ಅವರು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡರು. ಕೋತಿಯಂತಿರುವ ತನ್ನ ಮುಖವನ್ನು ನೋಡಿ ಅವರು ಕ್ರೋಧದಿಂದ ಉರಿದಿದ್ದರು. ಮಾಯೆಯಿಂದ ಮೋಹಿತರಾದ್ದರಿಂದ ಆ ಇಬ್ಬರೂ ಶಿವಗಣಗಳಿಗೆ ಅಲ್ಲೇ ಶಾಪವನ್ನು ಕೊಡುತ್ತಾ ಹೇಳಿದರು, ಎಲ್ಲವೋ ನೀವಿಬ್ಬರು ಬ್ರಾಹ್ಮಣನಾದ ನನ್ನನ್ನು ಅಪಹಾಸ್ಯ ಮಾಡಿದಿರಿ, ಆದ್ದರಿಂದ ನೀವು ಬ್ರಾಹ್ಮಣನ ವೀರ್ಯದಿಂದ ಉತ್ಪನ್ನರಾದ ರಾಕ್ಷಸರಾಗಿರಿ. ಬ್ರಾಹ್ಮಣನ ಸಂತಾನವಾದರೂ ನಿಮ್ಮ ಆಕಾರ ರಾಕ್ಷಸರಂತೆ ಇರುವುದು. ತಮಗೆ ಬಂದ ಇಂತಹ ಶಾಪವನ್ನು ಕೇಳಿ ಆ ಇಬ್ಬರೂ ಜ್ಞಾನ ಶಿರೋಮಣಿ ಶಿವಗಣಗಳು ಮುನಿಯನ್ನು ಮೋಹಿತರೆಂದು ತಿಳಿದು ಏನೂ ಮಾತನಾಡಲಿಲ್ಲ. ಬ್ರಾಹ್ಮಣರೇ, ಅವರು ಸದಾಕಾಲ ಎಲ್ಲ ಘಟನೆಗಳಲ್ಲಿ ಶಿವನ ಇಚ್ಛೆ ಎಂದೇ ತಿಳಿಯುತ್ತಿದ್ದರು. ಆದ್ದರಿಂದ ಉದಾಸೀನ ಭಾವದಿಂದ ತಮ್ಮ ಸ್ಥಾನಗಳಿಗೆ ಹೊರಟು ಹೋಗಿ ಭಗವಾನ್ ಶಿವನನ್ನು ಸ್ತುತಿಸತೊಡಗಿದರು.